ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಓಡಾಟ ನಡೆಸಿದೆ. ಯಲಹಂಕದ ನೆಲ್ಲಕುಂಟೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಕಳೆದ 5 ದಿನದಲ್ಲಿ 2ನೇ ಬಾರಿ ಚಿರತೆ ಕಾಣಿಸ್ಕೊಂಡಿರೋದು. ನಿರ್ಮಾಣ ಹಂತದ ಕಟ್ಟಡದ ಜಾಗದಲ್ಲಿ ಚಿರತೆ ಓಡಾಡಿದೆ. ಕಟ್ಟಡ ಕಾರ್ಮಿಕರ ಮೊಬೈಲ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಚಿರತೆ ಓಡಾಟದಿಂದ ಈಗ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಅರಣ್ಯಾಧಿಕಾರಿಗಳಿಗೆ ಚಿರತೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜನ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಓಡಾಟ ನಡೆಸಿರುವಂತಹ ಬೆಳವಣಿಗೆ ನಡೆದಿದೆ. ಹಾಗಾಗಿ ಅಲ್ಲಿನ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಯಾಕೆಂತಂದರೆ ಕಳೆದ 3-4 ತಿಂಗಳ ಹಿಂದೆ ಬನ್ನೇರಘಟ್ಟ ಆಸುಪಾಸಿನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. ಇದೀಗ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಭಾಗದ ನೆಲ್ಲಕುಂಟೆ ಗ್ರಾಮದಲ್ಲಿ ಈಗ ಚಿರತೆ ಪ್ರತ್ಯಕ್ಷ ಆಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕಳೆದ ಭಾನುವಾರ ಕೂಡ ಇವನು ಚಿರತೆ ಓಡಾಡಿದೆ ಅನ್ನುವಂಥ ಒಂದು ದೃಶ್ಯಗಳನ್ನು ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳು ಮತ್ತು ಕಟ್ಟಡ ಏನು ಕಟ್ತಾ ಇದ್ದಾರೆ ಈ ಸುತ್ತೂ ಕಾರ್ಮಿಕರು ನೋಡಿದ್ದಾರೆ ಅನ್ನುವಂಥದ್ದು ಈಗ ಮತ್ತೆ ಕಾಣಿಸ್ಕೊಂಡಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾರೆ. ಇಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯರು ಮತ್ತು ವಕೀಲರು ಆಗಿರುವಂಥ ಸೋನಿ ಸಬಸ್ಟಿನ್ ಅವರು ಇದ್ದಾರೆ. ಬನ್ನಿ ಸರ್, ಅವರು ಯಾವಾಗ ನೋಡಿದ್ರಿ ನೀವು ಚಿರತೆನ? ಇಲ್ಲಿ ಪಕ್ಕದಲ್ಲಿ ಕೆಲಸ ಮಾಡೋರು ನೋಡಿರೋದು. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಅವರು ಇಲ್ಲಿ ಇರುವಾಗ ಕೋಮಂಡುವಾಳಲ್ಲಿ ಹಂಗೆ ಪಾಸ್ ಆಗ್ತಾ ಇದೆ. ಒಂದು 7 ಗಂಟೆಗೆ ಪಾಸ್ ಇಲ್ಲಿಂದು ಹಂಗೆ ನಡ್ಕೊಂಡು ಹೋಗುವಾಗ ಅವರು ವಿಡಿಯೋ ಮೊಬೈಲಲ್ಲಿ ವಿಡಿಯೋ ಇಟ್ಕೊಂಡು ಕಳಿಸಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ? ಏನು ಫಾರೆಸ್ಟ್ RFOಗೆ ಇನ್ಫಾರ್ಮ್ ಮಾಡಿದ್ದೀನಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಬರ್ತಾರಂತೆ. ಈಗ ಏನಾದರೂ ಬೈ ಚಾನ್ಸಲ್ಲಿ ನೈಟಲ್ಲಿ ಏನಾದರೂ ತಿರುಗಿ ಬಂದರೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ಬಂದಿದ್ದ ಇಮಿಡಿಯೇಟ್ ಅವರು ಬರ್ತೀವಿ ಅಂತ ಹೇಳ್ತಾ ಇದ್ರು ಎಲ್ಲರೂ. ಎಷ್ಟು ಮನೆಗಳಿದೆ ಸರ್ ಇಲ್ಲಿ? ಇಲ್ಲಿ ಒಂದು ಸುಮಾರು ಒಂದು 5-6 ಮನೆಗಳು ಇರೋದು ಇಲ್ಲಿ. ಬಟ್ ಪಕ್ಕದಲ್ಲಿ ಊರಿರೋದು ನೆಲ್ಲಕುಂಟೆ ಗ್ರಾಮ ಅಲ್ಲ, ಇದು ಗಂಡಿಗಿನಹಳ್ಳಿ ಗ್ರಾಮ ಇರೋದು ಇಲ್ಲಿನೇ. ಇಲ್ಲಿಂದ ಒಂದು 500 ಮೀಟರ್ ಅಷ್ಟೇ. ಇದು ನೆಲ್ಲಿಕುಂಟೆ ಗ್ರಾಮ. ಅಲ್ಲಿ ಒಂದು ಮೋರ್ ದನ್ 500 ಮನೆಗಳು ಇರ್ಬೋದು. ಇದಿಷ್ಟು ಏನು ಸೋಫಾ ಹೇಳುವಂತ ಮಾತು. ಕ್ಯಾಮ್ರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.